ಆತ್ಮೀಯ ವಿದ್ಯಾರ್ಥಿಗಳೇ, ಕುರುನಾಳ್ ಮಾಸ್ಟರ್ ಚಾನಲ್ಗೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮೌಲ್ಯಮಾಪನ ಕಾರ್ಯ ಹೇಗಿರುತ್ತೆ, ಮೌಲ್ಯಮಾಪನಕ್ಕನ ಜವಾಬ್ದಾರಿಗಳೇನು, ಯಾವ ರೀತಿಯಲ್ಲಿ ನಮ್ಮ ಪೇಪರ್ ಕರೆಕ್ಷನ್ ಆಗ್ತವೆ, ಸ್ಟ್ರಿಕ್ಟಾಗಿ ಕರೆಕ್ಷನ್ ಆಗ್ತವೋ ಅಥವಾ ಯಾವುದೇ ಕಾರಣಕ್ಕೂ ಅಲ್ಲಿ ಲೂಸಾಗಿ ಕರೆಕ್ಷನ್ ಆಗ್ತವೋ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ನಿಮಗಾಗಿದೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ತಿಯಾದಂಥ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದ ಮೂಲಕ ನೀವು ಬಿಡಿರಿ ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ, ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತಕ್ಕಂಥ ಒಂದು ವಿನಂತಿಯನ್ನು ಈ ಮೂಲಕ ಮಾಡ್ಕೊಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ರಿ. ಬನ್ನಿ ಹಾಗಿದ್ರೆ ಪ್ರಾರಂಭ ಮಾಡೋಣ. ಎಸ್, ಮೊದಲೇದಾಗಿ ನೀವೆಲ್ಲ ಆನ್ಸರ್ ಶೀಟ್ಗಳನ್ನು ಬರೆದಿರ್ತೀರಾ. ಆ ಬರೆದಂಥ ಆನ್ಸರ್ ಶೀಟ್ಗಳನ್ನು ನಿಮ್ಮ ಪರೀಕ್ಷಾ ಕೇಂದ್ರ ಇರುತ್ತೆ, ಪರೀಕ್ಷಾ ಕೇಂದ್ರದಲ್ಲಿ ಅವುಗಳನ್ನು 10 ಒಂದು ಪ್ಯಾಕ್ಗಳನ್ನಾಗಿ ಮಾಡಿ ಒಂದು ಬಂಡಲ್ ಆಗಿ ತಯಾರು ಮಾಡ್ತಾರೆ. ಆ ಬಂಡಲ್ಗಳನ್ನು ಅದೇ ದಿನ ಒಂದು ಪರೀಕ್ಷಾ ಕೇಂದ್ರಕ್ಕೆ ಅಂದರೆ ಒಂದು ವ್ಯಾಲ್ಯೂಯೇಷನ್ ಕೇಂದ್ರಕ್ಕೆ ಅಂದರೆ ಜಿಲ್ಲಾ ಹಂತದಲ್ಲಿ ಅವುಗಳನ್ನು ಹಾಕ್ತಾರೆ. ಆ ಜಿಲ್ಲಾ ಹಂತದಲ್ಲಿ ಹಾಕಿರ್ತಕ್ಕಂಥ ನಿಮ್ಮ ಪೇಪರ್ ಬಂಡಲ್ಗಳನ್ನು ವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಮಾಡ್ತಕ್ಕಂಥ ಕೇಂದ್ರಗಳಿಗೆ ಕಳಿಸ್ತಾರೆ. ಇಲ್ಲಿ ಒಂದು ಜಿಲ್ಲೆಯ ಪತ್ರಿಕೆಗಳನ್ನು ಅದೇ ಜಿಲ್ಲೆಯಲ್ಲಿ ವ್ಯಾಲ್ಯೂಯೇಷನ್ ಮಾಡೋದಿಲ್ಲ, ಕರೆಕ್ಷನ್ ಮಾಡೋದಿಲ್ಲ. ಒಂದು ಜಿಲ್ಲೆಯ ಪತ್ರಿಕೆಗಳನ್ನು ಆ ಸುತ್ತಮುತ್ತಲಿರ್ತಕ್ಕಂಥ ಜಿಲ್ಲೆಗಳಿಗೂ ಕೂಡ ಹೋಗೋದಿಲ್ಲ. ಅದರ ಬದಲಾಗಿ ದೂರದ ಯಾವುದೋ ಒಂದು ಬೇರೆ ಜಿಲ್ಲೆಗೆ ಹೋಗಿರುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಆ ಒಂದು ಮಾಹಿತಿಯನ್ನು ಎಲ್ಲಿ ಹೋಗಿದೆ ಅಂತಕ್ಕಂಥದ್ದನ್ನು ಹೇಳೋದಿಲ್ಲ. ಯಾಕೆಂದರೆ ಅದು ಪರೀಕ್ಷಾ ಗೌಪ್ಯತೆಯ ಒಂದು ನಿಯಮದಡಿಯಲ್ಲಿ ಬರೋದರಿಂದ ಯಾವುದೇ ಕಾರಣಕ್ಕೂ ಆ ಒಂದು ಗೌಪ್ಯತೆಯನ್ನು ಬಿಟ್ಕೊಡೋದಿಲ್ಲ. ರೈಟ್, ಮತ್ತು ಒಂದು ಮಾಹಿತಿ ಏನಂದರೆ ಈ ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ನಿಮ್ಮದೇ ಜಿಲ್ಲೆಯಲ್ಲಿ ಆಗದೆ ಬೇರೆ ಇನ್ನೊಂದು ಯಾವುದೋ ದೂರದ ಜಿಲ್ಲೆಯಲ್ಲಿ ಆಗ್ತಾ ಇರುತ್ತೆ. ಮತ್ತು ಪಿ ಯು ಸಿ ಉತ್ತರ ಪತ್ರಿಕೆಗಳು ಆಲ್ಮೋಸ್ಟ್ ಆಗಿ ಮೇನ್ ಮುಖ್ಯವಾದಂಥ ಒಂದು ಮೌಲ್ಯಮಾಪನ ಕೇಂದ್ರಗಳಂತ ಮಾಡಿರ್ತಾರೆ. ಈ ಸಾರಿ 63 ಮೌಲ್ಯಮಾಪನ ಕೇಂದ್ರಗಳನ್ನಾಗಿ ಮಾಡಿದ್ದಾರೆ. ರಾಜ್ಯಕ್ಕೆ ಪ್ರಮುಖ ಸೆಲೆಕ್ಟೆಡ್ ಕೇಂದ್ರಗಳು ಮಾತ್ರ ಇರ್ತವೆ, ಅಲ್ಲಿ ಜಿಲ್ಲೆಗಳಿಗೊಂದು ಅಂತ ಇರೋದಿಲ್ಲ. ಅದಕ್ಕಾಗಿ ಅಲ್ಲಿ ಸೆಲೆಕ್ಟೆಡ್ ಕೇಂದ್ರಗಳಲ್ಲಿ ಮಾತ್ರ ಅವು ವ್ಯಾಲ್ಯೂಯೇಷನ್ ಆಗ್ತವೆ, ಅಂದರೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ವ್ಯಾಲ್ಯೂಯೇಷನ್ ಆಗ್ತವೆ. ಎಸ್, ಇದು ನಮ್ಮ ಪತ್ರಿಕೆ ಎಲ್ಲಿ ವ್ಯಾಲ್ಯೂಯೇಷನ್ ಆಗ್ತವೆ ಅನ್ನುವಂಥ ಒಂದು ಮಾಹಿತಿ ಆಯಿತು. ಮುಂದೆ ಈ ಪೇಪರ್ಗಳನ್ನು ವ್ಯಾಲ್ಯೂಯೇಷನ್ ಯಾರು ಮಾಡ್ತಾರೆ ಅಂದರೆ ನಿಮ್ಮ ವಿಷಯ ಶಿಕ್ಷಕರು ಎಲ್ಲರನ್ನೂ ಕೂಡ ಈ ಒಂದು ಕಾರ್ಯಕ್ಕೆ ಬಳಸಿಕೊಳ್ಳಲಾಗುತ್ತೆ. ಈಗ ಇಂಗ್ಲೀಷ್ ಬೋಧಿಸ್ತಕ್ಕಂಥ ಶಿಕ್ಷಕರನ್ನ ಇಂಗ್ಲೀಷ್ ವಿಷಯದ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡೋದಕ್ಕೆ ಬಳಸಿಕೊಳ್ಳಲಾಗುತ್ತೆ. ಇದರಲ್ಲಿ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಶಿಕ್ಷಕರನ್ನು ಕೂಡ ಇಲ್ಲಿ ಬಳಸಲಾಗುತ್ತೆ. ಮೌಲ್ಯಮಾಪನ ಕಾರ್ಯಕ್ಕೆ ಅಂತೇಳಿ ಒಂದು ಆರ್ಡರ್ನ ಕೊಡ್ತಾರೆ. ಆ ಆರ್ಡರ್ ಯಾರ್ಯಾರಿಗೆ ಬಂದಿರುತ್ತೋ ಅವರೆಲ್ಲರೂ ಕೂಡ ಹೋಗಬೇಕಾಗುತ್ತೆ. ಎಸ್, ನೆಕ್ಸ್ಟು ಮೌಲ್ಯಮಾಪನ ಕೇಂದ್ರಕ್ಕೆ ಹೋಗಿದ್ದಾನೆ. ಆ ಮೌಲ್ಯಮಾಪನ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಅವ್ರಿಗೆ ಕೀ ಆನ್ಸರ್ಗಳನ್ನು ಕೊಡ್ತಾರೆ. ಅಂದರೆ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂಥ ಆ ಉತ್ತರ ಪತ್ರಿಕೆಗಳನ್ನು ಕರೆಕ್ಷನ್ ಮಾಡೋದಕ್ಕಿಂತ ಮುಂಚೆ ಆ ಕೀ ಆನ್ಸರ್ಗಳನ್ನು ಕೊಡ್ತಾರೆ, ಮತ್ತು ಪ್ರಶ್ನೆ ಪತ್ರಿಕೆಯನ್ನು ಅವರಿಗೆ ನೀಡ್ತಾರೆ. ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನಂದರೆ ಮೌಲ್ಯಮಾಪಕರಿಗೆ ನಾವು AE ಮತ್ತು DCE ಅಂತ ಇರ್ತಾರೆ. ಅಂದರೆ AEಗಳು ಅಂದರೆ ನಿಜವಾಗಿ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥವ್ರು, DCEಗಳಂದರೆ ಈ AEಗಳ ವ್ಯಾಲ್ಯೂಯೇಷನ್ ಮಾಡಿರ್ತಕ್ಕಂಥ ಪೇಪರ್ಗಳನ್ನು ಪರಿಶೀಲನೆ ಮಾಡತಕ್ಕಂಥವ್ರು, ಏನಾದರೂ ಕರೆಕ್ಷನ್ ಇದ್ದರೆ ಅದನ್ನು ತಿದ್ದುವಂಥವ್ರು. ಎಸ್, ಈಗ AE ಮತ್ತು DCE ಅಂದರೆ ಸಾಮಾನ್ಯವಾಗಿ ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಉಪನ್ಯಾಸಕರನ್ನ AEಗಳನ್ನಾಗಿ ನೇಮಿಸಲಾಗುತ್ತೆ, ಸೀನಿಯರ್ ಇರ್ತಕ್ಕಂಥವ್ರನ್ನ DCEಗಳಾಗಿ ನೇಮಿಸ್ತಾರೆ. ಇಲ್ಲಿ AEಗಳ ಒಂದು 6 ಜನರ ತಂಡಕ್ಕೆ ಒಬ್ಬ DCE ಅಂತೇಳಿ ಇರ್ತಾರೆ. ಒಂದು ರೀತಿಯಲ್ಲಿ 6 ಜನ ಶಿಕ್ಷಕರಿಗೆ ಒಬ್ಬ ಹೆಡ್ ಮಾಸ್ಟರ್ ಇದ್ದಂಗೆ. ರೈಟ್, ಈ AEಗಳು ಮತ್ತು DCEಗಳು ನಿಗದಿಪಡಿಸಿರ್ತಕ್ಕಂಥ ದಿನಾಂಕದಂದು ವ್ಯಾಲ್ಯೂಯೇಷನ್ ಕೇಂದ್ರಕ್ಕೆ ಹೋಗ್ತಾರೆ. ವ್ಯಾಲ್ಯೂಯೇಷನ್ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಮೊದಲೇ ಕಾರ್ಯ ಏನು ಮಾಡ್ತಾರೆ ಅಂದರೆ ಅವರಿಗೆ ಒಂದು ಲಾಗಿನ್ IDಯನ್ನು
ಕ್ರಿಯೇಟ್ ಮಾಡಿಕೊಡ್ತಾರೆ. ಆ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡಿ ಮತ್ತು ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಕೊಡ್ತಾರೆ. ಆ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಅದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಯಾಕೆಂದರೆ ಪ್ರತಿಯೊಂದು ಅಂಕಗಳನ್ನು ಆ ಲಾಗಿನ್ ಐ ಡಿ ಹಾಕಿ ಓಪನ್ ಮಾಡಿದಾಗ, ಪಾಸ್ವರ್ಡ್ ಹಾಕಿ ಓಪನ್ ಮಾಡಿದಾಗ ಮಾತ್ರ ಆ ಪ್ಯಾಕೆಟ್ನಲ್ಲಿರ್ತಕ್ಕಂಥ ನಾವು ಅಂಕಗಳನ್ನು ನಮೂದು ಮಾಡೋದಕ್ಕೆ ಬರ್ತದೆ. ಎಸ್, ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನಂದರೆ, ಮೌಲ್ಯಮಾಪನ ಮಾಡ್ತಕ್ಕಂಥ ಕಾರ್ಯದಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ ಬಳಕೆ ಇರೋದಿಲ್ಲ. ಮತ್ತು ಅಲ್ಲಿ ಯಾವುದೇ ಫೋಟೋ ತೆಗೆಯೋದಕ್ಕೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ. ಎಸ್, ನೆಕ್ಸ್ಟು ಈ ಎ ಇ ಮತ್ತು ಡಿ ಸಿಗಳ ಕಾರ್ಯ ಏನಂದರೆ, ಎ ಇ ಅಂದರೆ ಅಸಿಸ್ಟೆಂಟ್ ಇವ್ಯಾಲ್ಯುವೇಟರ್ ಅಂತೇಳಿ, ಡಿ ಸಿ ಅಂದರೆ ಡೆಪ್ಯೂಟಿ ಚೀಫ್ ಇವ್ಯಾಲ್ಯುವೇಟರ್, ಉಪ ಮುಖ್ಯ ಮೌಲ್ಯಮಾಪಕರು ಅಂತ ಹೇಳ್ತೀವಿ. ಅವರಿಗೆ ಎ ಇಗಳಿಗೆ ಸಹಾಯಕ ಮೌಲ್ಯಮಾಪಕರು ಅಂತ ಹೇಳ್ತೀವಿ. ಈಗ ಒಂದು ತಂಡವನ್ನು ಮಾಡಲಾಗುತ್ತೆ, ಅಂದರೆ 6 ಜನ ಎ ಇಗಳಿಗೆ ಒಬ್ಬ ಡಿ ಸಿ ಅಂತೆ ಸರಿಸುಮಾರಾಗಿ ಒಂದು 25-30 ತಂಡಗಳು ಒಂದು ಪರೀಕ್ಷಾ ಕೇಂದ್ರಕ್ಕೆ ಇರ್ತವೆ. ಎಸ್, ಈ ಪರೀಕ್ಷಾ ಕೇಂದ್ರಕ್ಕೆ ಇರ್ತಕ್ಕಂಥ ತಂಡಗಳು ಏನು ಮಾಡ್ತವೆ, ನಿಜವಾಗಿ ಪೇಪರ್ ವ್ಯಾಲ್ಯುಯೇಷನ್, ಪೇಪರ್ ಕರೆಕ್ಷನನ್ನು ಮಾಡ್ತವೆ. ಎಸ್, ಆ ಪೇಪರ್ ಕರೆಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಎ ಇಗಳು ಏನು ಮಾಡ್ತಾರೆ, ಎ ಇಗಳು ಕೂಲಂಕುಷವಾಗಿ ನೀವು ಬರೆದಿರ್ತಕ್ಕಂಥ ಉತ್ತರ ಪತ್ರಿಕೆಗಳಿಗೆ ಪ್ರತಿಯೊಂದು ಪ್ರಶ್ನೆಗಳನ್ನು ಪ್ರತಿಯೊಂದು ಪ್ರಶ್ನೆಗೆ ಉತ್ತರಗಳನ್ನು ಓದ್ತಾ ನೀಟಾಗಿ ಅವಕ್ಕೆ ಅಂಕಗಳನ್ನು ನೀಡ್ತಾ ಹೋಗ್ತಾರೆ. ಪ್ರತಿಯೊಂದು ಅಂಕಗಳನ್ನು ನೀಡಿದಾಗ ಪ್ರತಿ ಪುಟಕ್ಕೆ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕೆಳಗಡೆ ನಮೂದಿಸ್ತಾ ಹೋಗ್ತಾರೆ. ಕೊನೆಗೆ ಅಲ್ಲಿ ಪ್ರತಿಯೊಂದು ಪ್ರಶ್ನೆ ಸಂಖ್ಯೆಗೆ ಉತ್ತರಗಳನ್ನು ಎಷ್ಟು ಪಡೆದಿರ್ತಾರೋ ಆ ಉತ್ತರಗಳನ್ನು, ಆ ಒಂದು ಅಂಕಗಳನ್ನು ಮುಖಪುಟದಲ್ಲಿ ನಮೂದಿಸ್ತಾರೆ. ಮುಂದೆ ಕೆಳಗಡೆ ಪ್ರತಿಯೊಂದು ಪೇಜ್ಗೂ ಕೂಡ ನಮೂದಿಸಿರ್ತಾರೆ ಮತ್ತು ಮುಖಪುಟದಲ್ಲಿ ನಮೂದಿಸಿರ್ತಾರೆ. ಈ ಮುಖಪುಟದಲ್ಲಿರ್ತಕ್ಕಂಥ ಒಟ್ಟು ಅಂಕಕ್ಕೂ ಮತ್ತು ಪ್ರತಿ ಪುಟದಲ್ಲಿರ್ತಕ್ಕಂಥ ಒಟ್ಟು ಅಂಕಕ್ಕೂ ತಾಳೆ ಆಗಬೇಕು. ತಾಳೆ ಆದಾಗ ಅದನ್ನು ಪರಿಶೀಲನೆ ಮಾಡಿಕೊಂಡು ಆ ಒಂದು ಪೇಪರ್ನ ಡಿ ಸಿ ತಮ್ಮ ಸೈನ್ ಮಾಡಿ ಎ ಇಗಳೇನು ಮಾಡ್ತಾರೆ, ಡಿ ಸಿ ಕೊಡ್ತಾರೆ. ಡಿ ಸಿಗಳೇನು ಮಾಡ್ತಾರೆ, ಪ್ರತಿಯೊಂದು ಪೇಪರ್ಗೆ, ಪ್ರತಿಯೊಂದು ಆನ್ಸರ್ಗೆ ಸರಿಯಾಗಿ ಅಂಕಗಳನ್ನು ನೀಡಿದಾರೋ ಇಲ್ಲವೋ. ಒಂದು ವೇಳೆ ತಪ್ಪಾಗಿರ್ತಕ್ಕಂಥ ಆನ್ಸರ್ಗೆ ಅಂಕಗಳನ್ನು ನೀಡಿದರೆ ಅದನ್ನು ತಿದ್ದುವಂತೆ ಎ ಇಗಳಿಗೆ ಅವರು ಮಾಹಿತಿಯನ್ನು ನೀಡ್ತಾರೆ. ಅಂದರೆ ಕ್ರಾಸ್ ಚೆಕ್ ಅಲ್ಲಿ ಆಗುತ್ತೆ, ಕ್ರಾಸ್ ಚೆಕ್ ಅಲ್ಲಿ ಆಗ್ತದೆ. ಮತ್ತು ಏನಾದರೂ ತಪ್ಪುಗಳಾಗಿದ್ದರೆ ಅಲ್ಲಿ ತಿದ್ದುಪಡಿ ಆಗುತ್ತೆ. ಎಸ್, ಹೀಗೆ ಒಂದೊಂದು ಒಬ್ಬ ಎ ಇಗಳಿಗೆ ಒಂದು ದಿನಕ್ಕೆ ಒಟ್ಟಾರೆ 20 ಪೇಪರ್ಗಳನ್ನು ವ್ಯಾಲ್ಯುಯೇಷನ್ ಮಾಡೋದಕ್ಕೆ ಕೊಡ್ತಾರೆ. ಈ 20 ಪೇಪರ್ಗಳನ್ನು ಅವರು ಕೂಲಂಕುಷವಾಗಿ ಪರಿಶೀಲಿಸಿ ಪ್ರತಿಯೊಂದು ಉತ್ತರಗಳನ್ನು ಓದಿ ಅವರು ಅಂಕಗಳನ್ನು ವಿತರಣೆ ಮಾಡ್ತಾ ಹೋಗ್ತಾರೆ. ರೈಟ್, ಡಿ ಸಿಗಳು ಕೂಡ ಮತ್ತೆ ಅವರು ಎಇಗಳು ವ್ಯಾಲ್ಯುಯೇಷನ್ ಮಾಡಿರ್ತಕ್ಕಂಥ ಪೇಪರ್ಗಳನ್ನು ಮತ್ತೊಮ್ಮೆ ಅವರು ಏನು ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಮುಂದೆ ಒಂದೊಂದು ಪ್ಯಾಕೆಟ್ ಅಂತ ಹೇಳ್ತೀವಿ, 10 ಒಂದು ಪ್ಯಾಕೆಟ್ ಮಾಡಿರ್ತಾರೆ. ಆ ಒಂದು ಪ್ಯಾಕೆಟ್ ಅಂದರೆ ದಿನಕ್ಕೆ 2 ಪ್ಯಾಕೆಟ್ಗಳನ್ನು ಎಇಗಳಿಗೆ ನೀಡ್ತಾ ಇರ್ತಾರೆ. ರೈಟ್, ಎಇಗಳಿಗೆ ನೀಡಿರ್ತಕ್ಕಂಥ ಆ ಪ್ಯಾಕೆಟ್ಗಳನ್ನು, 2 ಪ್ಯಾಕೆಟ್ಗಳನ್ನು ಅವರು ಕಂಪ್ಲೀಟ್ ಮಾಡಿದ ನಂತರ, ಒಂದೊಂದು ಪ್ಯಾಕೆಟ್ ಕಂಪ್ಲೀಟ್ ಮಾಡಿದ ನಂತರ ಅಲ್ಲಿ ಒಂದು AML ಅಂತ ಇರ್ತದೆ. ಅಂದರೆ ಒಂದು 10 ವಿದ್ಯಾರ್ಥಿಗಳ ನೋಂದಣಿ ಸಂಖ್ಯೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು AML ಶೀಟ್ ಅಂತ ಇರ್ತದೆ. ಅಂದರೆ ಮಾರ್ಕ್ ಲಿಸ್ಟ್ ಶೀಟ್ ಇರ್ತದೆ. ಮಾರ್ಕ್ಸ್ ಲಿಸ್ಟ್ ಶೀಟ್ನಲ್ಲಿ ಏನು ಮಾಡಬೇಕಾಗುತ್ತೆ, ಪ್ರತಿಯೊಂದು ಉತ್ತರ ಪತ್ರಿಕೆಯನ್ನು ವ್ಯಾಲ್ಯುಯೇಷನ್ ಮಾಡಿ ಅದನ್ನು ಕೌಂಟ್ ಮಾಡಿ ಮುಖಪುಟದಲ್ಲಿ ಎಂಟ್ರಿ ಮಾಡಿ ಅದಕ್ಕೂ ಮತ್ತು ಒಳಗಡೆ ಬಂದಿರತಕ್ಕಂಥ ಮಾರ್ಕ್ಸ್ಗೆ ಟ್ಯಾಲಿ ಮಾಡಿ ನಂತರ ಅದನ್ನು ಡಿ ಸಿಗಳು ನೋಡಿ ಅದನ್ನು ಪರಿಶೀಲನೆ ಆದ ನಂತರ ಓಕೆ ಆಯಿತು ಅಂದರೆ ಆ 10 ಒಂದು ಪ್ಯಾಕೆಟ್ದ ಮಾರ್ಕ್ಸ್ಗಳಿರ್ತಾವಲ್ಲ, ಆ ಆನ್ಸರ್ ಶೀಟ್ನಲ್ಲಿರ್ತಕ್ಕಂಥ ಮಾರ್ಕ್ಸ್ಗಳನ್ನು AML ಎಂಟ್ರಿ ಮಾಡ್ತಾರೆ. ಈ AML ಅಂತ ಹೇಳ್ತೀವಲ್ಲ, ಈ AML ಎಂಟ್ರಿ ಮಾಡಿರ್ತಕ್ಕಂಥ ಅಂಕಗಳನ್ನು ನಾವು ಮತ್ತು ಕಂಪ್ಯೂಟರ್,
ಅಲ್ಲಿ ಕಂಪ್ಯೂಟರ್ ಸೆಂಟರ್ ಇರುತ್ತೆ ಒಂದು, ಅಂದರೆ ಮೌಲ್ಯಮಾಪನ ಕೇಂದ್ರದಲ್ಲೇ ಒಂದು ಕಂಪ್ಯೂಟರ್ ಸೆಂಟರ್ ಮಾಡಿರ್ತಾರೆ. ಆ ಕಂಪ್ಯೂಟರ್ ಸೆಂಟರ್ದಲ್ಲಿ ಹೋಗಿ ಅಲ್ಲಿ ನಮ್ಮ ಲಾಗಿನ್ ಐ ಡಿ, ಈಗಾಗಲೇ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಲಾಗಿನ್ ಐ ಡಿ ಇರ್ತದಲ್ಲ, ಆ ಲಾಗಿನ್ ಐ ಡಿಯಲ್ಲಿ ನಾವು ಪ್ಯಾಕೆಟ್ ನಂಬರ್, ಆ ಸಿ ಸಿ ನಂಬರ್ ಅಂತ ಇರ್ತದೆ, ಕಂಪ್ಯೂಟರ್ ನಂಬರ್ ಒಂದಿರ್ತದೆ. ಆ ಸಿ ಸಿ ನಂಬರ್ ಪ್ರತಿಯೊಂದು ಪ್ಯಾಕೆಟ್ಗೂ ಒಂದೊಂದು ಸಿ ಸಿ ನಂಬರ್ ಅಂತ ಕೊಟ್ಟಿರ್ತಾರೆ ಡಿಕೋಡಿಂಗ್ ಮಾಡಬೇಕಾದಂಥ ಸಂದರ್ಭದಲ್ಲಿ. ಆ ಒಂದು ಸಿ ಸಿ ನಂಬರ್ನ ಹಾಕಿ ನಮ್ಮ ಒಂದು ಲಾಗಿನ್ ಐ ಡಿಯನ್ನು ಹಾಕಿ ಪಾಸ್ವರ್ಡನ್ನು ಹಾಕಿ ಎಂಟ್ರಿ ಆದರೆ ಅಲ್ಲಿ ಆ ಒಂದು ಎ ಎಮ್ ಎಲ್ದಲ್ಲಿ ಏನೇ ಸೀರಿಯಲ್ ಆಗಿರ್ತದಲ್ಲ ಆ ರಿಜಿಸ್ಟರ್ ನಂಬರಲ್ಲಿ ಓಪನ್ ಆಗ್ತದೆ. ಅಲ್ಲಿ ಮುಂದೆ ಮಾರ್ಕ್ಸ್ಗಳನ್ನು ತುಂಬೋದಕ್ಕೆ ಅವಕಾಶ ಇರ್ತದೆ. ಆ ಮಾರ್ಕ್ಸ್ಗಳನ್ನು ಎ ಎಮ್ ಎಲ್ನಲ್ಲಿ ನಾವು ಈಗಾಗಲೇ ಲಿಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಆ ಮಾರ್ಕ್ಸ್ಗಳನ್ನು ನಾವು ಅಲ್ಲಿ ಅಂದರೆ ಕಂಪ್ಯೂಟರ್ದಲ್ಲಿ ಅವನ್ನ ತುಂಬುತ್ತೀವಿ. ಎಸ್, ಒಂದು ಸಾರಿ ಈ ಕಂಪ್ಯೂಟರ್ದಲ್ಲಿ ತುಂಬಿದಾಗ ಮತ್ತೆ ಏನಾದರೂ ತಪ್ಪುಗಳಾಗಬಹುದು ಅನ್ನುವಂಥ ಒಂದು ಉದ್ದೇಶದಿಂದ ಆ ಒಂದು ಎ ಎಮ್ ಎಲ್ ಭರ್ತಿ ಮಾಡಿರ್ತಕ್ಕಂಥ ಎ ಎಮ್ ಎಲ್ ಮಾರ್ಕ್ಸ್ ಲಿಸ್ಟನ್ನು ಇನ್ನೊಂದು ಸಾರಿ ಡಿ ಸಿ ಲಾಗಿನಲ್ಲಿ ಅವನ್ನ ತುಂಬಲಾಗುತ್ತೆ. ಅಲ್ಲಿ ಎ ಇ ಲಾಗಿನ್ನು ಮತ್ತು ಡಿ ಸಿ ಲಾಗಿನ್ ಅಂತ ಇರ್ತವೆ. ಈ ಸಹಾಯಕ ಮೌಲ್ಯಮಾಪಕರದ ಒಂದು ಲಾಗಿನ್ನು ಮತ್ತು ಉಪ ಮುಖ್ಯ ಮೌಲ್ಯಮಾಪಕರದ ಒಂದು ಲಾಗಿನ್ ಇರ್ತದೆ. ಆ ಒಂದು ಲಾಗಿನ್ನನ್ನು ಅಂದರೆ ಎರಡೂ ಲಾಗಿನ್ನಲ್ಲಿ ಅವು ಕರೆಕ್ಟಾಗಿ ಇರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಒಂದು ತಪ್ಪಾದರೂ ಕೂಡ ಅದು ತೆಗೆದುಕೊಳ್ಳೋದಿಲ್ಲ. ಈಗ ಎ ಇ ಹೋಗಿರ್ತಾನೆ ಅಂದರೆ ಮೌಲ್ಯಮಾಪಕ ಹೋಗಿರ್ತಾನೆ, ಅದನ್ನು ತನ್ನ ಲಾಗಿನಲ್ಲಿ ತಪ್ಪಾಗಿ ತುಂಬಿರ್ತಾನೆ, ನೆಕ್ಸ್ಟ್ ಡಿ ಸಿ ಹೋಗಿ ಅದನ್ನು ಸರಿಯಾಗಿ ತುಂಬುತ್ತಾನೆ, ಅವಾಗ ಅದು ತೆಗೆದುಕೊಳ್ಳೋದಿಲ್ಲ. ಅಂದರೆ ಎ ಇ ಲಾಗಿನ್ನಲ್ಲಿ ಇರ್ತಕ್ಕಂಥ ಅಂಕ ಸೇಮ್ ಡಿ ಸಿ ಲಾಗಿನ್ದಲ್ಲಿ ಇರಬೇಕಾಗುತ್ತೆ. ಅಂದರೆ ಇಲ್ಲಿ ಕ್ರಾಸ್ ವೆರಿಫೈ ಆಗ್ತದೆ. ಅಲ್ಲಿ ಒಂದು ವೇಳೆ ಏನಾದರೂ ತಪ್ಪುಗಳಿದ್ದರೆ ಅಲ್ಲಿ ತಿದ್ದುಪಡಿಗೆ ಅವಕಾಶ ಇರುತ್ತದೆ. ಅದನ್ನು ಮತ್ತು ಜೈ ಅಂತ ಇರ್ತಾರೆ. ಒಬ್ಬ ಮುಖ್ಯ ಅಧೀಕ್ಷಕರು ಅಂದರೆ ಜಂಟಿ ಮುಖ್ಯ ಜಂಟಿ ಮೌಲ್ಯಮಾಪಕರು ಅಂತ ಹೇಳ್ತೀವಿ. ಒಬ್ಬ ಮುಖ್ಯ ಅಧೀಕ್ಷಕರನ್ನ ಅಲ್ಲಿ ನೇಮಕ ಮಾಡಿರ್ತಾರೆ, ಅವರು ಲಾಗಿನಲ್ಲಿ ಮತ್ತೆ ಅದು ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಈ ರೀತಿಯಲ್ಲಿ ನಿಮ್ಮ ಅಂಕಗಳು ಕೂಲಂಕುಷವಾಗಿ ಅಲ್ಲಿ ವೆರಿಫೈ ಆಗ್ತದೆ. ಯಾವುದೇ ಕಾರಣಕ್ಕೂ ತಪ್ಪುಗಳಾಗುವಂಥ ಸಾಧ್ಯತೆ ತೀರಾನೇ ಕಡಿಮೆ ಇರ್ತದೆ. ಆದರೂ ಕೂಡ ನಮ್ಮ ಮೌಲ್ಯಮಾಪಕರು ತಮ್ಮ ಬೇಜವಾಬ್ದಾರಿಯಿಂದ ಕೆಲವೊಂದು ತಪ್ಪುಗಳಾಗ್ತಾ ಇರ್ತವೆ. ಆದರೆ ತಪ್ಪುಗಳನ್ನು ಮಾಡೋದಕ್ಕೆ ಅಲ್ಲಿ ಅವಕಾಶವೇ ಇಲ್ಲ, ಆದರೂ ಕೂಡ ಕೆಲವೊಂದು ತಪ್ಪುಗಳು ಆಗ್ತಾ ಇರ್ತವೆ. ಆದರೆ ಇಲ್ಲಿ ನಿಮ್ಮ ನೀವು ಬರೆದಿರ್ತಕ್ಕಂಥ ಉತ್ತರಗಳಿಗೆ ಕರೆಕ್ಟಾಗಿ ನಿಮಗೆ ಅಂಕಗಳು ಸಿಕ್ಕೇ ಸಿಗುತ್ತವೆ, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಮತ್ತು ಇನ್ನೊಂದು, ಮೌಲ್ಯಮಾಪನ ಮಾಡಬೇಕಾದಂಥ ಸಂದರ್ಭದಲ್ಲಿ ನಮಗೆ ಆಲ್ರೆಡಿ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳು ಸ್ವಲ್ಪ ಗೊಂದಲಾತ್ಮಕವಾಗಿರ್ತವೆ. ಆ ಸಂದರ್ಭದಲ್ಲಿ ಕೆಲವೊಂದು ಉತ್ತರಗಳು ರಿಲೇಟೆಡ್ ಇದ್ದರೆ ಅಂಥವುಗಳಿಗೆ ಮಾರ್ಕ್ಸ್ಗಳನ್ನು ಕೊಡಬೇಕು ಅಂತೇಳಿ ನಮಗೆ ಆಲ್ರೆಡಿ ಸೂಚನೆಗಳನ್ನು ನೀಡಿರ್ತಾರೆ. ಹಾಗಾಗಿ ಕೆಲವೊಂದು ವಿದ್ಯಾರ್ಥಿಗಳು ನಿರ್ದಿಷ್ಟವಾದಂಥ ಉತ್ತರ ಬರದೇ ಇದ್ದರೂ ಕೂಡ ರಿಲೇಟೆಡ್ ಆಗಿರ್ತಕ್ಕಂಥ ಉತ್ತರಗಳನ್ನು ಬರೆದ್ರೆ, ಈಗ ಕೀ ಆನ್ಸರ್ ಕೊಟ್ಟಿರ್ತಲ್ಲ ಆ ಕೀ ಆನ್ಸರ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಆನ್ಸರ್ ಇತ್ತು ಅಂದರೆ ಅದಕ್ಕೆ ಅಂಕಗಳು ಸಿಗುತ್ತವೆ. ಅದಕ್ಕೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಗೊಂದಲ ಮಾಡಿಕೊಳ್ಳುವಂತೆ ಇಲ್ಲ. ಏಕೆಂದರೆ ಇಲ್ಲಿ ವಿದ್ಯಾರ್ಥಿಗಳನ್ನು ಆಲ್ಮೋಸ್ಟ್ ಪಾಸ್ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಮೌಲ್ಯಮಾಪಕರು ಹೊಂದಿರ್ತಾರೆ ಹೊರತು ಯಾರೂ ಕೂಡ ವಿದ್ಯಾರ್ಥಿ ಜೀವನವನ್ನು ಹಾಳು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿರೋದಿಲ್ಲ. ನಿಮಗೆ ಬರಬೇಕಂಥ ಮಾರ್ಕ್ ಸಿಕ್ಕೇ ಸಿಗುತ್ತೆ. ಫ್ಲೆಕ್ಸಿಬಲ್ ಆಗಿ ಕೆಲವೊಂದಿಷ್ಟು ಒಂದು ಎರಡು ಅಥವಾ ಈ ರೀತಿಯಲ್ಲಿ ಎಕ್ಸ್ಟ್ರಾ ಸಿಕ್ಕರು ನಿಮಗೆ ಅದು ಅದೃಷ್ಟ ಅಂತ ತಿಳ್ಕೋಬೇಕು. ಈ ರೀತಿಯಲ್ಲಿ ಮೌಲ್ಯಮಾಪನ ಕಾರ್ಯ ಒಂದು ಜಾಗರೂಕವಾಗಿ ನಡೀತಕ್ಕಂಥ ಕಾರ್ಯವಾಗಿರೋದ್ರಿಂದ ಇಲ್ಲಿ ಏನಾದರೂ ತಪ್ಪುಗಳಾದರೆ ಎ ಇಗಳೇನಿರ್ತಲ್ಲ ಅಂದರೆ ನಿಮ್ಮ ಶಿಕ್ಷಕರು ಎ ಇಗಳಾಗಿ ಅಂದರೆ ಮೌಲ್ಯಮಾಪಕರಾಗಿ ಹೋಗಿರ್ತಲ್ಲ ಅವರಿಗೆ ದಂಡ ಬರುವಂಥ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ತುಂಬ ಜಾಗರೂಕತೆಯಿಂದ ಅವರು ವ್ಯಾಲ್ಯೂಯೇಷನನ್ನು ಮಾಡ್ತಾರೆ. ಇದಕ್ಕೆ ಸೂಟೇಬಲ್ ಆಗಿರ್ತಕ್ಕಂಥ ರೆಮ್ಯುನರೇಷನ್ ಕೂಡ ಅವರಿಗೆ ಕೊಡ್ತಾರೆ. ಒಂದು ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದ್ರೆ ನಮ್ಮ 10ನೇ ತರಗತಿಗೆ ಹಿಂದಿ ಮತ್ತು ಇಂಗ್ಲೀಷ್ ಇವುಗಳನ್ನು ಕರೆಕ್ಷನ್ ಮಾಡುವಂಥ ಮೌಲ್ಯಮಾಪಕರಿಗೆ ₹13 ಒಂದು ಪೇಪರ್ಗೆ ಅಂತೇಳಿ ನಿಗದಿಪಡಿಸಿದ್ದಾರೆ. ಉಳಿದಂಥ ಸಬ್ಜೆಕ್ಟಿಗೆ ಅಲ್ಲಿ ₹15 ಅಂತೇಳಿ ನಿಗದಿಪಡಿಸಿದ್ದಾರೆ. ಎಸ್, ಇಷ್ಟು
ಈ ಒಂದು ಮೌಲ್ಯಮಾಪನ ಕಾರ್ಯ ಬಹಳ ತುಂಬಾ ಎಚ್ಚರಿಕೆ ಕಾರ್ಯ ಆಗಿರುತ್ತದೆ. ಯಾವುದೇ ಕಾರಣಕ್ಕೂ ಅಲ್ಲಿ ತಪ್ಪುಗಳಾಗುವಂತ ಸಾಧ್ಯತೆ ತೀರಾನೇ ಕಡಿಮೆ ಇರ್ತವೆ. ಕೇರ್ಲೆಸ್ ಮಾಡಿದ್ರೆ ಅಲ್ಲಿ ಫೈನ್ ಬರುವಂತ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಅವರೂ ಕೂಡ ತುಂಬಾ ಜಾಗರೂಕರಾಗಿರ್ತಾರೆ. ಅದು ಮೀರಿನೂ ಕೂಡ ಕೆಲವೊಂದು ತಪ್ಪುಗಳಾದ್ರೆ ಅವರಿಗೆ ಅದಕ್ಕೆ ಪನಿಷ್ಮೆಂಟ್ ಇರ್ತದೆ. ಆದರೆ ತಪ್ಪುಗಳನ್ನು ಮಾಡೋದು ತೀರಾ ಕಡಿಮೆ, ಆದರೂ ಕೆಲವೊಂದು ತಪ್ಪುಗಳು ಆಗ್ತಾ ಇರ್ತವೆ. ಆದರೆ ನೀವು ಬರೆದಿರ್ತಕ್ಕಂಥ ಅಂಕಗಳಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ. ಒಂದು ವೇಳೆ ಆಗೇನಾದರೂ ಮೋಸ ಅನಿಸಿತ್ತು ಅಂದರೆ ನಿಮಗೆ ಮತ್ತೆ ಫೋಟೋ ಕಾಪಿ ತರಿಸಿಕೊಳ್ಳುವಂಥ ಒಂದು ಅವಕಾಶ ಇರ್ತದೆ. ರಿವ್ಯಾಲ್ಯೂಷನ್ಗೆ ಹಾಕುವಂಥ ಒಂದು ಅವಕಾಶ ಇರ್ತದೆ, ಅದನ್ನು ನೀವು ಬಳಸ್ಕೋಬಹುದು. ಎಸ್, ಇಷ್ಟಾಗಿತ್ತು ಈ ಒಂದು ಮೌಲ್ಯಮಾಪನ ಕಾರ್ಯವನ್ನು ಮಾಡುವಂಥ ಒಂದು ಪ್ರಕ್ರಿಯೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕಮೆಂಟನ್ನು ಮಾಡಿ ಅದಕ್ಕೆ ನಾನು ಉತ್ತರವನ್ನು ಕೊಡ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ